हेलो फ्रेंड्स, नहीं नोड़ता इदीरा ईजी लाइफ विथ सौम्या कन्नड। इवत्तिन रेसिपी ना नोड़ती हसी बटाणिया रुचिया इदु आरोग्यकरवागिरुत्ते तुम्बाने टेस्टी आगिरुत्ते। मक्कळ लंच बॉक्स के दोड्डोर आफीस लंच बॉक्स के नीवु माड़बहुदु। बन्नी वीडियो स्टार्ट माडोण। नानिल्ली 1 कप हसी बटाणिया तगोंडिदीनि। इदन्न ओंदु मिक्सी जार्गे हाकोता इदीनि। ಹಾಗೂ ಕಾಲ್ ಕಪ್ಪು ಮೊಸರು ತಗೊಂಡಿದ್ದೀನಿ। ಶುಂಠಿ ಸ್ವಲ್ಪ ಸ್ವಲ್ಪ ಚೂರು, ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು ಶುಂಠಿನ। ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ। ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ। ಈಗ ಇದಕ್ಕೆ ಕಾಲ್ ಕಪ್ಪು ರವೆ ಸೇರಿಸ್ಕೊತಾ ಇದ್ದೀನಿ। ನಾರ್ಮಲ್ ರವೆ, ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಇದು। ಈಗ ಇದಕ್ಕೆ ಕಾಲ್ ಕಪ್ಪು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ। ಹಾಗೂ ಹಾಫ್ ಟೀ ಸ್ಪೂನು ಚಾಟ್ ಮಸಾಲ ಹಾಕೋತಾ ಇದ್ದೀನಿ। ನಿಮ್ಮ ಹತ್ರ ಇಲ್ಲ ಅಂದರೆ ಕಾಲ್ ಚಮಚ ನೀವು ಇದು ಹಾಕೋಬೋದು ಜೀರಿಗೆ ಪೌಡ್ರಿನ। ಮತ್ತು ಇದಕ್ಕೆ ಅರ್ಧ ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ। ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಕಮ್ಮಿ ಹಿಡಿಸುತ್ತೆ ಉಪ್ಪು ಇದು। ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ। ಈಗ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಇದು ಮಿಕ್ಸ್ ಆಗಿದೆ। ಈಗ ಇದನ್ನು ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ। ನಾವು ಬಟಾಣಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ। ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಳೋಣ। ನಾವು ಇಡ್ಲಿ ದೋಸೆ ಕಲಿಸ್ತೀವಲ್ಲ ಹಿಟ್ಟು, ಆ ಹದಕ್ಕೆ ನಾವು ತಯಾರಿಸ್ಕೋಬೇಕು ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು। ಈಗ ಇದನ್ನು ಸುಮಾರು ಒಂದು ಕಾಲು ಗಂಟೆ ಮುಚ್ಚಿಡೋಣ। ಇದು ಸೆಟ್ ಆದಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ಬ್ಯಾಟರು ನೋಡಿ। ಕಾಲು ಗಂಟೆ ಆದಮೇಲೆ ಇದು ಕನ್ಸಿಸ್ಟೆನ್ಸಿ ನೋಡಿ, ಸ್ವಲ್ಪ ಥಿಕ್ ಆಗಿದೆ। ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಅನಿಸ್ತಾ ಇದ್ದರೆ ಚೂರು ನೀರು ಸೇರಿಸ್ಕೊಳ್ಳಿ, ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬಿಡಿ। ಈಗ ಇದಕ್ಕೆ ಕಾಲು ಚಮಚ ಅಡುಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ। ಇದು ಫುಲ್ ಆಪ್ಷನಲ್ಲು, ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು। ಈಗ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ, ಬ್ಯಾಟರ್ ರೆಡಿ ಇದೆ। ಈಗ ತವನ ಚೆನ್ನಾಗಿ ಬಿಸಿ ಮಾಡಿದ್ದೀನಿ। ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಕಿಚನ್ ಟವಲಿಂದ ಒರೆಸ್ಕೊತಾ ಇದ್ದೀನಿ। ಈಗ ಇದಕ್ಕೆ ಬ್ಯಾಟರ್ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ। ನಾವು ಮಾಮೂಲಿ ಸೆಟ್ ದೋಸೆಗೆಲ್ಲ ಹಾಕ್ತೀವಲ್ಲ ಆ ಥರ ಹಾಕೋತಾ ಇದ್ದೀನಿ, ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ, ಲೈಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ, ಪುಟ್ ಪುಟ್ಟದಾಗಿ ಈ ಥರ ಹಾಕ್ಕೊಳ್ಳಿ, ಆಗ ಮಕ್ಕಳು ಇಂಟ್ರೆಸ್ಟ್ ಆಗಿ ತಿಂತಾರೆ। ಈಗ ಇದನ್ನು ಮುಚ್ಚಿಬಿಟ್ಟು ಸುಮಾರು 1.5 ನಿಮಿಷ ನೀವು ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕಾಗುತ್ತೆ। ನೋಡಿ 1.5 ನಿಮಿಷ ಆಗಿದೆ। ಈ ಥರ ಮೇಲೆ ಲೇಯರ್ ಎಲ್ಲ ಡ್ರೈ ಆದಮೇಲೆ ಇದನ್ನು ಪಲಟಾಯಿಸ್ಬೇಕು ಈ ಥರ, ಮೇಲೆ ಫುಲ್ ಲೇಯರು ಡ್ರೈ ಆಗಿರಬೇಕು, ಇಲ್ಲಾಂದರೆ ಮುರಿದೋಗುತ್ತೆ ಇದು ನೋಡಿ। ಎಲ್ಲನೂ ತಿರುಗಿಸಿದ್ದೀನಿ। ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ, ತುಪ್ಪ ಇಲ್ಲದೆ ಎಣ್ಣೆ ಇಲ್ಲದೇನೂ ಮಾಡ್ಬೋದು, ಹಾಗೂ ತುಂಬ ರುಚಿ ಇರುತ್ತೆ। ಇದು ಸ್ವಲ್ಪ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಹೆಚ್ಚಿಕೊಳ್ಳುತ್ತೆ ಇದ್ರದ್ದು। ಈಗ ಮತ್ತೆ ಮುಚ್ಚೋದೇನು ಬೇಡ, ಮತ್ತೆ 1.5 ನಿಮಿಷ ಕುಕ್ ಮಾಡ್ಕೊಳ್ಳೋಣ, ಲೋ ಫ್ಲೇಮಲ್ಲೇ ಕುಕ್ ಮಾಡ್ತಾಯಿದ್ದೀನಿ। ಮತ್ತು ಈ ಸೈಡ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಈಗ ಎರಡು ಸೈಡ್ಗೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕುಕ್ ಮಾಡ್ಕೊಳ್ಳೋಣ ನೋಡಿ, ಇದಾಗಿದೆ, ಎಲ್ಲ ತಕ್ಕೊಳ್ಳೋಣ। ನಾನಿದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ। ಇದು ಚಟ್ನಿ ಇಲ್ಲದೆ ಸಾರು ಗೊಜ್ಜು ಏನಿಲ್ಲದೇ ತುಂಬಾ ರುಚಿಯಾಗಿರುತ್ತೆ, ಹಾಗೆ ತಿಂದ್ಬಿಡ್ತಾರೆ ಮಕ್ಕಳೆಲ್ಲ ನೋಡಿ। ಇದು ಮುರಿದು ತೋರಿಸ್ತಾ ಇದ್ದೀನಿ, ಇಷ್ಟು ಹದವಾಗಿದೆ, ನೀವು ಒಂದ್ಸಲ ಖಂಡಿತವಾಗಿ ಟ್ರೈ ಮಾಡಿ। ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।